ಆಗ್ತದ? ಏನಾಯ್ತು? ಪರವಾಗಿಲ್ಲ ಬಿಡಪ್ಪ, ಟೆನ್ಷನ್ ಮಾಡ್ಕೊಬಿಡಿ. ತೊಳಿ ತೊಳಿ ತೊಳ್ಕೊಳ್ಳಿ, ಇನ್ನೊಂದು ಗ್ಲಾಸ್ ಟೀ ಕೊಡ್ತೀನಿ, ನೀವು ಕೂತ್ಕೊಳ್ಳಿ, ತೊಳ್ಕೊಂಬಂದು ಕೂತ್ಕೊಳ್ಳಿ. ಒಳಗೆ ಕಳಿಸಿ. ಗುಡ್ ಮಾರ್ನಿಂಗ್ ಲೋಕೇಶ್. ಏ ಗುಡ್ ಮಾರ್ನಿಂಗ್ ವಿದ್ಯಾ. ಲೋಕೇಶ್, ನೆನ್ನೆ ಸಿ ಎಂ ಎಲ್ ಆಗಿದ್ದ ಅಟ್ಯಾಕ್ ಮೇಲೆ ಏನಾದರೂ ಲೀಡ್ಸ್? ಅವ್ನ ಜೇಬಿನಲ್ಲಿ ಸಿಕ್ಕಿರೋ ಲೈಸೆನ್ಸ್ ಪ್ರಕಾರ ಅವನ ಹೆಸರು ಜಗದೀಶ್ ಅಂತ. ಆದರೆ ಅವ್ರ ಅಡ್ರೆಸ್ಸು ಯಾವುದೋ ಹಳೆ ಬಂಗ್ಲೆ ಕಡೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಇವಾಗ ಯಾರೂ ಇಲ್ಲ, ಅದೇ ನಮಗೆಲ್ಲ ತಲೆನೋವು ಆಗಿರೋದು. ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇದ್ರು ಅವನು ಹೇಗೆ ಒಳಗೆ ಬಂದ? ವಿದ್ಯಾ, ಅವನಿದ್ದು ಕಡಲೆ ವ್ಯಾಪಾರಿ ವೇಷದಲ್ಲಿ. ಎಷ್ಟು ಧೈರ್ಯ ಅಂತೀಯ ಅವನಿಗೆ? ಎಲ್ಲರು ನೋಡ್ತಿರೋ ಹಾಗೆ ಅವನ ಗಾಡಿಯಿಂದ ಮೊರೊಟೋ ಕಾಕ್ಟೇಲ್ನ ತೆಗೆದು ಎಸಕ್ಕೆ ಶುರು ಮಾಡ್ದ. ದೇವ್ರ ದಯೆ, ಸಿ ಎಂಗೆ ಏನೂ ಆಗಿಲ್ಲ. ಆಮೇಲೆ ಅವ್ನು ಯೂಸ್ ಮಾಡಿರೋ ಕಂಟ್ರಿ ರಿವಾಲ್ವರ್ನ ಫಾರೆನ್ಸಿಕ್ ಲ್ಯಾಬ್ ಕಳಿಸಿದ್ದೀವಿ. ಆಮೇಲೆ ಅವ್ನ ಲೈಸೆನ್ಸ್ನಲ್ಲಿರೋ ಅಡ್ರೆಸ್ನ ತನಿಖೆ ಮಾಡ್ತಾ ಇದ್ದೀವಿ. ಅದು ಅವ್ನಿಗೆ ಸಂಬಂಧಿಸಿದ ಅಥವಾ ಸುಳ್ಳು ದಾಖಲೆಗಾಗಿ ಅವನು ಅದನ್ನು ಬಳಸ್ಕೊಂಡಿದ್ದಾನೋ ಗೊತ್ತಾಗ್ತಿಲ್ಲ. ಅವ್ನ ಫಿಂಗರ್ ಪ್ರಿಂಟ್ಸ್ ಕೂಡ ಚೆಕ್ ಮಾಡಿದ್ವಿ. ಅವ್ನು ಯಾವುದು ಕೇಸು ಸಿಕ್ಕಾಕೊಂಡಿಲ್ಲ ಅಂತ ಗೊತ್ತಾಗಿದೆ. ಅವ್ನ ಫೋಟೋನ ಪೇಪರಲ್ಲಿ ಹಾಕ್ಸಿದ್ದೀವಿ, ನೋಡೋಣ ಯಾರಾದ್ರೂ ಮುಂದೆ ಬರ್ತಾರಂತ. ಈ ಕೆಲಸನ ನಾವೇ ಮಾಡಿದ್ದು ಅಂತ ಯಾರಾದರೂ ಫೋನ್ ಮಾಡಿ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರಾ? ಇಲ್ಲಿವರೆಗೂ ಅಂತ ಯಾವುದು ಕಾಲ್ಸ್ ಬಂದಿಲ್ಲ. ಐ ಥಿಂಕ್ ದಿಸ್ ಅ ಪರ್ಸನಲ್ ಗ್ರಜ್. ಆದರೂ ಲೋಕೇಶ್, ಎಜಾಜ್ನ ನಾನು ಪರೀಕ್ಷೆ ಮಾಡಿದಾಗ ಸಿಕ್ಕಿರೋ ಇನ್ಫಾರ್ಮೇಷನ್ಗೂ ಇದಕ್ಕೂ ಏನಾದರೂ ಸಂಬಂಧ ಇರ್ಬೋದಾ? ಯಾರಾದರೂ ಒಬ್ಬ ಜೀವನ ಸಿಕ್ಕರೆ ನಾವೀಗ ತೀರ್ಮಾನಕ್ಕೆ ಬರ್ಬೋದು. ಅವ್ರು ಸಿಗೋವೆಲ್ಲ ಹೆಣ ಆಗ್ತಿದಾರಲ್ಲ. ಏನಿದೆ, ಫೊರೆನ್ಸಿಕ್ ರಿಪೋರ್ಟ್ಸ್ ಬಂದಿದ ತಕ್ಷಣ ನನಗೆ ಇಮಿಡಿಯೇಟ್ ಆಗಿ ತಿಳಿಸ್ತೀಯಾ? ಖಂಡಿತ. ಸಾಯಂಕಾಲ ಏನು ಮಾಡ್ತಿದ್ಯಾ? ವೆಲ್, ಇನ್ನು 10 ನಿಮಿಷಕ್ಕೆ ನಾನು ಎಲ್ಲಿರ್ತೀನಿ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್, ಸಂಜೆ ಫೋನ್ ಮಾಡು. ಬಾಯ್. ಏನಾಯ್ತು, ಯಾಕೆ ಇಷ್ಟು ಗಾಬರಿ ಇದ್ದೀರಾ? ಹಾವು ಹಾವು ಹಾವು
ತಾತಾ, ಈ ಕಬ್ಬನ್ ಪಾರ್ಕ್ ತುಂಬಾ ಬರೀ ಹಾವುಗಳೇ ಅಲ್ಲ. ಹಾವು ಅನ್ಕಂಡ್ರೆ ನೀವ್ ಎಷ್ಟು ಹೆದರ್ತಿರೋ ಅಷ್ಟೇ ಭಯ ಹಾವುಗಳಿಗಿರ್ತವೆ. ಹೌದು, ಹಾವು ಅನ್ಕಂಡ್ರೆ ಯಾಕೆ ನೀವು ಇಷ್ಟು ಹೆದರ್ತೀರಾ? ಹಾವಲ್ಲ, ಹಾವು ಹಾವು. ತಾತಾ, ನೀವೇನೇ ಹೆದರ್ಕೊಂಬೇಡಿ, ಇಲ್ಲೇ ಕೂತೀರಿ, ಕುಡಿಯೋಕ್ಕೆ ಒಂದು ಎಳ್ನೀರ್ ತರ್ತೀನಿ, ಕುಡಿದ್ಬಿಟ್ಟು ಸುಧಾರಿಸ್ಕೊಂಡು ಆಮೇಲೆ ಹೋಗಿರಂತೆ. ತೊಳಿತು ತಾ, ಕುಡೀರಿ. ನಿಧಾನ 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 ಕುಡೀರಿ. ತುಂಬ ಉಪಕಾರ ಆಯ್ತಪ್ಪ, ಈಗ ಸ್ವಲ್ಪ ಸಮಾಧಾನ ಆಯಿತು. ಹತ್ತಿರದಲ್ಲೆಲ್ಲಾದರೂ ಟೆಲಿಫೋನ್ ಬೂತ್ ಇದೆಯಾ? ಇಲ್ಲ, ಪಕ್ಕದಲ್ಲಿದೆ ನೋಡಿ ತಾತ. ಪೊಲೀಸಿಗೆ ಫೋನ್ ಮಾಡಬೇಕು. ಬೇಡ, ಅವನ ಕೈ ಕೆಳಗಿದ್ದಾರೆ ಈ ಪೊಲೀಸ್ನವರು. ಸಿ ಬಿ ಐ ಫೋನ್ ಮಾಡ್ತೀನಿ. ಹಾವು ನೋಡಿದ್ರೆ ಪೊಲೀಸಿಗೆ ಫೋನ್ ಮಾಡಬೇಕ ತಾತಾ? ನಿಮಗೆ ಹುಚ್ಚಿಡ್ದಿದೆ ಅಂತ ನಿಮ್ಮನ್ನು ಸೇರಿಸ್ಬಿಡ್ತಾರೆ ಅಷ್ಟೇ. ಅದೆಲ್ಲ ನಿನಗೆ ಅರ್ಥವಾಗಲ್ಲ. ಇದು ಹಾವು, ಹಾವು. ನಾನು ಅರ್ಜೆಂಟಲ್ಲಿ ಫೋನ್ ಮಾಡಬೇಕು. ನಿನಗೆ ಎಳ್ನೀರು ಕಾಸು ಕೊಡೋದೇ ಮರ್ತ್ಬಿಟ್ಟೆ. ಇಲ್ಲ ಪರವಾಗಿಲ್ಲ, ಹೋಗಿ ತಾತಾ. ಬೇಡ, ಹೋಗಿ ತಗೋಪ್ಪ. ಹೇಳು ಅಶೋಕ್, ಏನು ವಿಷಯ? ಒಬ್ಬ ತಾತ ವಿಧಾನಸೌಧದ ಮುಂದೆ ನಿಂತ್ಕೊಂಡು ಯಾರಿಗೋ ಕಾಯ್ತಿದ್ದ. ಇದಕ್ಕಿದ್ದ ಹಾಗೆ ಗಾಬರಿ ಬಿದ್ದು ಆ ಮುತ್ಕ ಪಾರ್ಕ್ ಒಳಗೆ ಓಡೋದ. ನಾನು ಅವನು ಸಮಾಧಾನ ಮಾಡೋಣ ಅಂತ ಹೋದೆ. ಆಗ ಅವನು ಹಾವು ಹಾವು ಅಂತ ತಡವರಿಸ್ತಿದ್ದ. CBIಗೆ ಫೋನ್ ಮಾಡಬೇಕು, ಫೋನ್ ಬುತ್ ಎಲ್ಲಿದೆ ಎಲ್ಲಿದೆ ಅಂತ ಕೇಳ್ತಿದ್ದ. ಅದಕ್ಕೆ ಈ ವಿಷಯ ನಮಗೆ ಸಂಬಂಧಪಟ್ಟಿದೆ ಇಲ್ವೋ ಅಂತ ನಿನಗೆ ಫೋನ್ ಮಾಡಿದೆ. ನೋಡು ಅಶೋಕ್, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ಆ ಎಣ್ಣೆನೆಲ್ಲ ಅಲ್ಲಿ ಬಿಸಾಕಿ ಆ ಮುದುಕನ ಫಾಲೋ ಮಾಡು. ಓಕೆ ಕೆಕೆ. ಹೇಳು ಕೆಕೆ. ಸ್ಯಾಮ್ ಎಲ್ಲಿದೆಯಾ? ಇಲ್ಲೇ ಮಾಮೂಲಿ ಜಾಗದಲ್ಲೇ ಇದ್ದೀವಿ. ದೀಪಕ್ ಇಲ್ಲೇ ಮನೆ. ಗಣ್ಣು ಹೇಳು, ಏನು ವಿಷಯ? ಒಬ್ಬ ಮುದುಕನ್ನ ಮುದುಕನ್ನ ಯಾರವನು? ನಾನು ಹೇಳಿದಷ್ಟು ಕೇಳು, ಆಮೇಲೆ ನಿಂಗೆ ವಿಷಯ ಹೇಳ್ತೀನಿ. ಓಕೆ ಕೆಕೆ. ಏನಂತೆ? ಯಾರೋ ಮುದುಕನ್ನ ಎತ್ತಬೇಕಂತೆ. ಮುದುಕ ಆದ್ರೇನು, ಹುಡುಗ ಆದ್ರೇನು, ನಮ್ಮ ಕೆಲಸ ಬರೀ ಎತ್ತದೆ ಅಲ್ವಾ? ಇವಾಗ ಇದನ್ನ ಎತ್ತ. ಹಲೋ, CBI ಆಫೀಸಾ? ಹೌದು, ನೀವ್ಯಾರು? ನಿಮ್ಮ ಆಫೀಸಲ್ಲಿ ದೊಡ್ಡ ಸಾಹೇಬ್ರಿ ಯಾರು, ಅವ್ರು ಕೊಡ್ತೀರಾ? ಅವ್ರ ಹತ್ರ ಸ್ವಲ್ಪ ನಾ ಮಾತಾಡ್ಬೇಕು. ಸರ್, ನೀವು ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಏನ್ ವಿಷಯ ಅಂತ ಹೇಳಿದ್ರೆ ನೀವು ಯಾರ ಹತ್ರ ಮಾತಾಡ್ಬೇಕು ಅಂತ ಹೇಳ್ತೀನಿ. ಇದು ಡಕಾತಿಗಳಿಗೆ ಸಂಬಂಧಪಟ್ಟ ವಿಷಯ ಇದು. ನಾನು ನಿಮ್ಮ ದೊಡ್ಡ ಆಫೀಸರ್ ಯಾರೋ ಅವ್ರ ಹತ್ರ ಮಾತನಾಡ್ಬೇಕು. ದಯವಿಟ್ಟು ಅವ್ರಿಗೆ ಫೋನ್ ಕೊಡ್ತೀರಾ? ಈಗ SP ಅವರು ಮೀಟಿಂಗ್ ಅಲ್ಲಿ ಇದ್ದಾರೆ, ಇಲ್ಲಿ SI ಹೆಗ್ಡೆ ಅವರು ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀರಾ? ಬೇರೆ ಯಾರತ್ರ ಆ ವಿಷಯ ಹೇಳಕ್ಕಾಗಲ್ಲ ರೀ. ದಯವಿಟ್ಟು ನಿಮ್ ದೊಡ್ಡ ಸಾಹೇಬರಿಗೆ ಫೋನ್ ಕೊಡಿ. ಒಂದ್ ನಿಮಿಷ ಮೇಡಮ್ ಅವ್ರನ್ನ ಕೇಳಿ ನೋಡ್ತೀನಿ. ಕನೆಕ್ಟ್ ಮಾಡಿ. ವಿದ್ಯಾ ಶರ್ಮಾ. ಮೇಡಮ್ ನಮಸ್ಕಾರ, ನಾನು ಲಿಂಗಯ್ಯ ಅಂತ. 20 ವರ್ಷ ಜೈಲಲ್ಲಿ ಇದ್ದೆ ಮೇಡಮ್, ನಿನ್ನೆ ತಾನೇ ಬಿಡುಗಡೆ ಆಯ್ತು. ಮೇಡಮ್ ಇವತ್ತು ಬೆಳಗ್ಗೆ ವಿಧಾನಸೌಧ ಹತ್ರ ಹೋಗಿದ್ದೆ ನಾನು. ಅಲ್ಲಿ ಅಲ್ಲಿ ಒಂದು ದೃಶ್ಯ ನೋಡಿ ನನಗೆ ಶಾಕ್ ಆಗೋಯ್ತು ಮೇಡಮ್. ಏನ್ ವಿಷಯ ಅದು? ಮೇಡಮ್ ಹಾವು ಸತ್ತಿಲ್ಲ, ಬದುಕಿ ಇದ್ದಾನೆ ಮೇಡಮ್, ಬದುಕಿ ಇದ್ದಾನೆ. ಏನು? ವಾಟ್ ಡಿಡ್ ಯು ಸೇ? ಹೌದು ಮೇಡಮ್, 20 ವರ್ಷದಿಂದ ಗುಂಡಿಟ್ಟು ತಿಂದು ಸತ್ತೋದ ಅವನು ಅಂತ ಎಲ್ಲರೂ ನಂಬಿದ್ರಲ್ಲ, ಹಾವು ಇನ್ನು ಬದುಕಿದ್ದಾನೆ ಮೇಡಮ್, ನಾ ಕಣ್ಣಾರೆ ನೋಡಿದೆ. ಹಾವು ಅಂದ್ರೆ ಈ ಭೀಮಾ ನದಿ ತೀರದಲ್ಲಿ ಡೆಕೋಟಿ ಮಾಡ್ತಾ ಇದ್ನಲ್ಲ, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು? ಹೌದು ಮೇಡಮ್,
ಅವನೇ. ಬೆಳಗ್ಗೆ ಅವನು ನೋಡಿ ಶಾಕ್ ಆಗೋಯ್ತು ಮೇಡಮ್. ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಅವ್ನಿಗೆ ಸೆಲ್ಯೂಟ್ ಹೊಡಿತಾ ಇದ್ರು. ಅವನ ಸುತ್ತಲೂ ಪೊಲೀಸ್ನವ್ರದ್ದೊಂದು ಸೈನ್ಯನೇ ಇತ್ತು ಮೇಡಮ್. ನೋಡಿದ್ರೆ ಅವನು ಯಾವುದೋ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದಾನೆ ಅಂತ ಅನ್ನಿಸ್ತು. ಅವ್ನ್ ಸತ್ತ ಅಂತ 20 ವರ್ಷ ಹಿಂದೆನೆ ಫೈಲ್ ಕ್ಲೋಸ್ ಮಾಡಾಯ್ತು. ಈಗ ನೀವು ಫೋನ್ ಮಾಡಿ ಅವನನ್ನ ನೋಡಿದೆ ಅಂತ ಹೇಳಿದ್ರೆ ನಾನು ಹೇಗ್ರಿ ನಿಮ್ಮನ್ನ ನಂಬೋದು? ನೀವು ನೋಡಿದ್ದು ಹಾವುನೆ ಅಂತ ನಿಮಗೆ ಹೇಗೆ ಗೊತ್ತು? ನನ್ನ ನಂಬಿ ಮೇಡಮ್, ಹಾವಿನ ಜೊತೆನೇ ಇದ್ದವನು ನಾನು. ಅವನ ಜೊತೆ ಸೇರ್ಕೊಂಡು ಬೇಕಾದಷ್ಟು ಅಪರಾಧಗಳನ್ನು ನಾನು ಮಾಡಿದ್ದೀನಿ. ಈಗ ಸಿಕ್ಕಾಕೊಂಡು 20 ವರ್ಷ ಜೈಲಿನಲ್ಲಿದ್ದೆ. ನಾನು ಇಷ್ಟು ವರ್ಷ ಜೈಲಿನಲ್ಲಿ ಕುಳಿಯೋಕೆ ಅವನೇ ಕಾರಣ ಅಂತ ಇವತ್ತು ಗೊತ್ತಾಯ್ತು ಮೇಡಮ್. ಈಗ ಎಲ್ಲಿದ್ದೀರಾ ನೀವು? ಅವನು ನಿಮ್ಮನ್ನು ನೋಡಿದ್ನ? ಇಲ್ಲ ಮೇಡಮ್, ಅವನ್ ನನ್ನ ನೋಡಿಲ್ಲ, ನಾನು ಅವನನ್ನು ನೋಡಿದೆ. ನಾನು ನಿಮ್ಮ ಆಫೀಸ್ ಹತ್ರ ಬಂದ್ಬಿಡಲ ಮೇಡಮ್. ಬೇಡ, ಆಫೀಸಿಗೆ ಬರಬೇಡಿ. ಹೆಬ್ಬಾಳ್ ರಸ್ತೆಯಲ್ಲಿರೋ ಖಾಸಾ ಡಾಬಾಗೆ 3 ಗಂಟೆಗೆ ಬನ್ನಿ, ನಾನು ನಿಮಗೆ ಅಲ್ಲೇ ಸಿಗ್ತೀನಿ. ನಾನು ನಿಮ್ಮನ್ನ ಗುರ್ತು ಹಿಡಿಯೋದು ಹೇಗೆ? ಯಾವ ಬಣ್ಣದ ಬಟ್ಟೆ ಹಾಕೊಂಡು ಇರ್ತೀರಾ ನೀವು? ಮೇಡಮ್, ನಾವೊಂದು ಕೆಂಪು ಜುಬ್ಬ ಪೈಜಾಮ ಹಾಕೊಂಡಿದ್ದೀನಿ. ನಾನು ಬರ್ತೀನಿ ಮೇಡಮ್. ನಾನು ನಿಮ್ಮನ್ನು ಗುರ್ತು ಹಿಡಿತೀನಿ, ಪರವಾಗಿಲ್ಲ. ಆಲ್ರೈಟ್. ಕೊಡಿ ಕನೆಕ್ಷನ್. ನಮಸ್ಕಾರ ಸರ್. ಏನ್ರಿ, CBI ಆಫೀಸರ್, ಯಾವುದೋ ಒಂದು ಗುಂಪು ನನ್ನನ್ನು ಅಟ್ಯಾಕ್ ಮಾಡುತ್ತೆ ಅಂತ ನೀವು ಹೇಳಿದ್ರಲ್ಲ, ಆ ಗುಂಪು ನನ್ನ ಅಟ್ಯಾಕ್ ಮಾಡಿದ್ದು ಆಯಿತು. ನಮ್ಮ ಸೆಕ್ಯೂರಿಟಿ ಆಫೀಸರ್ ACP ಲೋಕೇಶ್ ಅವನ್ನ ಶೂಟ್ ಮಾಡಿದ್ದು ಆಯಿತು. ಇನ್ಮೇಲೆ ನಾನು ಫ್ರೀನಾ ಇಲ್ಲ ನಿಮ್ಮಿಬ್ಬರು ಪರ್ಮಿಷನ್ ತಗೊಂಡೆ ನನ್ನ ಪ್ರೋಗ್ರಾಮ್ ಎಲ್ಲ ಫಿಕ್ಸ್ ಮಾಡಬೇಕಾ? ಇಲ್ಲ ಸರ್, ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದವನಿಗೂ ನಾವು ಅರೆಸ್ಟ್ ಮಾಡಿದ ಎಜಾಜ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಗೊತ್ತಾಗಿದೆ. ಹಾಗಾಗಿ ನಿಮ್ಮ ಸೆಕ್ಯೂರಿಟಿ ಈಗ ಹೇಗಿದೆಯೋ ಹಾಗೆ ಕಂಟಿನ್ಯೂ ಆಗುತ್ತೆ. ಎಜಾಜ್ನ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿದಾಗ ಅವನು ಬಹಳ ಮುಖ್ಯವಾದ ವಿಷಯಗಳ ಬಗ್ಗೆ ಬಾಯ್ಬಿಟ್ಟ ಸರ್. ಅದನ್ನು ನಿಮಗೆ ಫೋನಲ್ಲಿ ಹೇಳೋ ಬದಲು ನೇರವಾಗಿ ಬಂದು ರಿಪೋರ್ಟ್ ಮಾಡಿದ್ರೆ ಬೆಟರ್ ಅಂತ ಅಂದ್ಕೊಂಡೆ. ಅಲ್ಲ ರೀ, ನನ್ನ ಅಟ್ಯಾಕ್ ಮಾಡಿದವ್ರಿಗೂ ಇಜಾಜ್ಗೂ ಸಂಬಂಧ ಇಲ್ಲ ಅಂತ ಅದು ಹೇಗ್ರಿ ಹೇಳ್ತೀರಾ? ಆ ಇಜಾಜ್ನ ನಿಮ್ಮ ಕಸ್ಟಡಿಯಲ್ಲಿ ನೀವು ಸಾಯಿಸ್ಬಿಟ್ರಿ. ಸೆಂಟ್ರಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನಿಂದ ನನಗೆ 3 ನೋಟಿಸ್ ಬಂದಿದೆ, ನಿಮಗೆ ಎಂಕ್ವೈರಿ ಮಾಡಿ ಸಸ್ಪೆಂಡ್ ಮಾಡಿ ಅಂತ. ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಇಜಾಜು ನನ್ನ ಅಟ್ಯಾಕ್ ಮಾಡಿದವನು, ಇಬ್ಬರೂ ಸತ್ತೋಗಿದ್ದಾರೆ. ಅವ್ರ ಕೈಲಿ ಬಾಯಿ ಬಿಡ್ಸೋಕ್ಕೆ ಇನ್ನು ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಅವರಿಬ್ಬರಿಗೂ ಸಂಬಂಧ ಇಲ್ಲ ಅಂತ ನೀವು ಹೇಗ್ರಿ ಹೇಳ್ತೀರಾ? ನೀವು ಮಾತಾಡೋದ್ರಲ್ಲಿ ಏನಾದರೂ ಲಾಜಿಕ್ ಇದೆಯಾ ಅಥವಾ ಅರ್ಥ ಇದೆಯಾ? ಸರ್, ಎಜಾಜು ನಮ್ಮ ಸೆಲ್ಲಲ್ಲಿ, ಅದು ನನ್ನ ಕಸ್ಟಡಿನಲ್ಲಿ ಸತ್ತಿದ್ದು, ಇಟ್ಸ್ ಅನ್ಎಕ್ಸೆಪ್ಟಬಲ್ ಸರ್. ಅವ್ರ ಕಡೆ ಒಬ್ಬ ಮಾಹಿತಿದಾರ ನಮ್ಮ ಆಫೀಸಲ್ಲಿದ್ದಾನೆ ಅಂತ ಅನ್ಕೊಂಡಿದ್ದೆ, ಆದರೆ ಅವ್ನು ಕೊಲೆಗಾರ ಅಂತಾನು ಪ್ರೂವ್ ಮಾಡಿದ್ದಾನೆ. ಹೇಗಾದರೂ ಸರಿ ಸರ್, ನಾನು ಈ ಟೆರರಿಸ್ಟ್ನ ಖಂಡಿತ ಹಿಡ್ದೇ ಹಿಡಿತೀನಿ. ಆದರೆ ಈಗ ನಾನು ನಿಮಗೆ ಹೇಳಕ್ಕೆ ಹೋಗ್ತಾರೋ ವಿಷಯ ಬಹಳ ಮುಖ್ಯವಾದದ್ದು. ಅದೇನು ಅಂಥ ಮುಖ್ಯವಾದ ವಿಷಯ? ಸರ್, ನಾವು ಅವನ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿದಾಗ ಅವ್ರಿಗೆ RDX ಹಾಗೂ ಗನ್ಗಳು ಹೊರಗಿನಿಂದ ಬರ್ತಿದೆ ಅಂತ ಗೊತ್ತಾಯಿತು. ಅದನ್ನು ಉಪಯೋಗಿಸಿ ಅವರು ಬೆಂಗಳೂರಿನ ಬಹಳ ಮುಖ್ಯವಾದ ಸ್ಥಳಗಳನ್ನ ಬಾಂಬ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಇದು ಎಲ್ಲರ ಹಿಂದೆ ಹಾವು ಅನ್ನೋ ವ್ಯಕ್ತಿ ಇದ್ದಾನೆ ಅಂತ ನಮಗೆ ಗೊತ್ತಾಯಿತು. ಏನ್ರಿ, ಹಾವ? ಅಲ್ಲ ರೀ, ಈ ಸಿನಿಮಾದವರು ಹಾವು ಕೋತಿ ಇಟ್ಕೊಂಡು ಹಣ ಮಾಡೋಕ್ಕೋಸ್ಕರ ಆಟ ಆಡ್ತಾ ಇದ್ರು. ಈಗ ಹಾವು ಭಯೋತ್ಪಾದಕ ಆಗ್ಬಿಟ್ಟಿದೆಯಾ? ಒಂದು ಕೆಲಸ ಮಾಡೋಣ, ಇನ್ಮೇಲೆ ನಮ್ಮ ಹತ್ರ ಇರೋ ಈ ಸೆಕ್ಯೂರಿಟಿ ಆಫೀಸರ್ಸ್ನೆಲ್ಲ ತೆಗೆದುಬಿಟ್ಟು ವಿಧಾನಸೌಧ ಪೂರಾ ಹಾವಾಡಿಗರನ್ನ ಇಟ್ಕೊಂಬೋಣ. ಮೀನಿಂಗ್ಲೆಸ್. ಏನು ಮಾತಾಡ್ತಾ ಇದ್ದೀರಾ ನೀವು? ಸರಿ, ಹಾವು ಯಾರಾಗಿರ್ಬಹುದು ಅಂತ ನಾನು ಪೊಲೀಸ್ ಫೈಲ್ಸ್ನಲ್ಲಿ ಹುಡುಕಿದಾಗ ನನಗೊಂದು ಕ್ಲೂ ಸಿಕ್ತು. ಹಾವು ಅನ್ನೋ ಒಬ್ಬ ಡೆಕಾಯ್ತಿದ್ದ. 20 ವರ್ಷಗಳ ಹಿಂದೆ ಭೀಮಾ ನದಿ ತೀರದಲ್ಲಿ ನಡೆದಂಥ ಒಂದು ಎನ್ಕೌಂಟರಲ್ಲಿ ಅವನು ಸತ್ತ. ಸತ್ತಿರೋ ವ್ಯಕ್ತಿ ಜೀವಂತವಾಗಿ ಈ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಇತ್ತೀಚೆಗೆ ಈ ಕೋಡ್ ನೇಮ್, ಹಾವು ಅನ್ನೋ ಕೋಡ್ ನೇಮ್ನ ಇಟ್ಕೊಂಡು ಯಾರೂ ಈ ಥರ ಕೆಲಸಗಳು ಮಾಡ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆ.
ತನಿಖೆ ಮುಂದುವರೆದ ಹಾಗೆ ಈ ಹಾವು ಅನ್ನೋ ವ್ಯಕ್ತಿ ಬದುಕಿರಬಹುದೇನೋ ಅನ್ನೋದಕ್ಕೆ ಒಂದು ಬಲವಾದ ಸಾಕ್ಷಿ ಸಿಕ್ಕಿದೆ ಸರ್. ಅದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ನಾನೀಗ ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ಬಂದು ನಿಮಗೆ ರಿಪೋರ್ಟ್ ಕೊಡ್ತೀನಿ. ಒಂದು ಕೆಲಸ ಮಾಡಿ, ನೀವು ಒಂದು ಪುಂಗಿ ಹಿಡ್ಕೊಂಡು ಅವ್ರ ಜೊತೆ ಹೋಗ್ಬಿಡಿ. ನೋಡಿ ಮಿಸ್ ಶರ್ಮಾ, ಇನ್ಮೇಲೆ ಇದ್ರ ಬಗ್ಗೆ ನನಗೆ ಎಲ್ಲ ರಿಪೋರ್ಟು ಬರಬೇಕು. ನಾನೇ ಫೋನ್ ಮಾಡಿದ್ದು ನಿಮ್ಗೆ. 20 ವರ್ಷ ಮೇಡಮ್, 20 ವರ್ಷದಲ್ಲಿ ಇವನು ತನ್ನ ವ್ಯಕ್ತಿತ್ವನೇ ಬದಲಾಯಿಸ್ಕೊಂಡು ಡಕಾಯಿತಿಂದ ರಾಜಕೀಯಕ್ಕೆ ಬಂದಿದ್ದಾನೆ ಅಂದ್ರೆ ಇದು ಹೇಗೆ ಸಾಧ್ಯ ಮೇಡಮ್? ಅಲ್ಲ ಮೇಡಮ್, ನೀನು ಇಷ್ಟೊಂದು ದುಡ್ಡು ಎಲ್ಲಿಂದ ಸಿಕ್ತು? ಇಂಥವನ ಹೀಗೆ ಬಿಟ್ರೆ ಇಡೀ ದೇಶನೇ ನುಂಗಿ ನೀರು ಕುಡಿದ್ಬಿಡ್ತಾನೆ ಮೇಡಮ್. ಬಿಡಬಾರ್ದು ಇವನ್ನ. ಅಲ್ಲ ಮೇಡಮ್, ಇವನು ತಾನು ಬೆಳೆಯೋಕ್ಕೋಸ್ಕರ 20 ವರ್ಷ ನಾನು ಜೈಲಿಂದ ಆಚೆ ಬರೆದಿದ್ದಂಗೆ ಮಾಡೋನಲ್ಲ ಮೇಡಮ್. 20 ವರ್ಷ ಜೈಲಲ್ಲಿ ಕೊಳ್ತಿದ್ದೀನಿ ನಾನು. ನಾನು ಇವನನ್ನು ಸುಮ್ಮನೆ ಬಿಡಲ್ಲ ಮೇಡಮ್. MLA ಫೋಟೋಗಳು ತಂದ್ರ ತಂದಿದ್ದೀನಿ, ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ ಬನ್ನಿ. Thank you.